ಫಾದರ್ ಮುಲ್ಲರ್ ಸಾಲ್ವಡೋರ್ ಮೊಂತಿರೋ ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರವು ಬಜಪೆಯಲ್ಲಿ 25 ಬೆಡ್ ನಿಂದ ಆರಂಭವಾಗುವ ಈ ಆಸ್ಪತ್ರೆ ಮುಂದಕ್ಕೆ 2500 ಬೆಡ್ ವರೆಗೆ ಆಗಲಿ ಎಂದು ಮಂಗಳೂರು ಧರ್ಮ ಪ್ರಾಂತದ ಬಿಷಪ್ ಪೀಟರ್ ಪೌಲ್ ಸಾಲ್ದಾನಾ ಹೇಳಿದರು ಅವರು ಬಜಪೆಯ ಪೋಪ್ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಫಾದರ್ ಮುಲ್ಲರ್ ಸಾಲ್ವಡೋರ್ ಮೊಂತಿರೋ ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರವನ್ನ ಉದ್ಘಾಟಿಸಿ ಮಾತನಾಡಿದರು ಸುಮಾರು 150 ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಕಂಗನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆ ನಂತರ ತುಂಬಿ ದೇಳಕಟ್ಟಿಯಲ್ಲಿ ಪ್ರಾರಂಭಗೊಂಡು ಉತ್ತಮ ಸೇವೆಯನ್ನ ನೀಡಿದ ಇದೀಗ ಬಜಪೆಯಲ್ಲಿ ಪ್ರಾರಂಭಗೊಂಡಿದೆ ಗ್ರಾಮೀಣ ಪ್ರದೇಶದ ಜನರಿಗೆ ಅತ್ಯುತ್ತಮ ಸೇವೆ ನೀಡುವಂತಾಗಲಿ ಜನರ ಸಹಕಾರದಿಂದ ಆಸ್ಪತ್ರೆ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಎಂದರು ಹಾಗೂ ಕೊಡುಗೈದಾನಿ ಶ್ರೀಮಾನ್ ಸಾಲ್ವಡೋರ್ ಮೊಂತೆರೋ ಅವರು ಅಂತವರ ಹೆಸರನ್ನು ಇಂದು ನಾವು ಮನಸ್ಸಿನಲ್ಲಿಟ್ಟು ಅವರ ವ್ಯಕ್ತಿತ್ವವನ್ನು ನಮ್ಮ ಮುಂದಿಟ್ಟು ಈ ಬಜಪೆಯಲ್ಲಿ ಬೇಕಾದ ಎಲ್ಲ ಆರೋಗ್ಯಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಈಗಾಗಲೇ ನಮ್ಮ ದುರೀನರು ಎಲ್ಲ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಅವಕಾಶಗಳನ್ನು ಮಾಡಿಕೊಡುತ್ತೇವೆ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ ಆದ ಕಾರಣ ಇಲ್ಲಿ ಇಂದು 25 ಬೆಡ್ ಹಾಸಿಗೆಗಳ ಒಂದು ಶುರುವಾದ ಆಸ್ಪತ್ರೆ ಮುಂದೆ 250 ಮತ್ತು 2500 ಆಗಲಿ ಅಂತ ಅನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಕಾಂತರವರು ಮಾತನಾಡಿ ಈ ಸಂಸ್ಥೆಯ ಮೂಲಕ ಗ್ರಾಮೀಣ ಪ್ರದೇಶವಾದ ಬಜಪೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗುತ್ತದೆ ಫಾದರ್ ಮುಲ್ಲರ್ ಆಸ್ಪತ್ರೆ ಹಿಂದಿನಿಂದಲೂ ರೋಗಕ್ಕೆ ಮದ್ದು ಕೊಡುವ ಜೊತೆಗೆ ರೋಗ ಬರದಂತೆ ತಡೆಗಟ್ಟುವ ಕೆಲಸವನ್ನ ಮಾಡುತ್ತಿದೆ ಬಜಪೆಯಲ್ಲಿ ಶಾಖೆ ಪ್ರಾರಂಭವಾಗುವ ಮೂಲಕ ಜನರಲ್ಲಿ ಜನಜಾಗೃತಿ ಮೂಡಿಸುವ ಕೆಲಸ ಮಾಡಲಿ ಎಂದರು ಒಂದು ಆಸ್ಪತ್ರೆಯ ಬ್ರಾಂಚ್ ಅನ್ನು ಬಹುಶಃ ತಾವಿಯೋದಲ್ಲಿ ಹಮ್ಮಿಕೊಂಡಿದ್ದೀರಿ ಬಹುಶಃ ಇದರ ಮುಖಾಂತರ ಈ ಸುತ್ತಮುತ್ತಲ ಪ್ರದೇಶದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಇವತ್ತು ಒಂದು ಕ್ರಾಂತಿಕಾರಿ ಬದಲಾವಣೆ ಮುಂದಿನಲ್ಲಿ ಆಗ್ತದೆ ಎಂಬ ವಿಶ್ವಾಸ ನನಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಯಾಕಂದರೆ ಹೇಳಿದರೆ ಫಾದರ್ ಮುಲ್ಲರ್ ಆಸ್ಪತ್ರೆ ರೋಗ ಬಂದವರಿಗೆ ಮಾತ್ರ ಮದ್ದು ಕೊಡುವುದಲ್ಲ ಫಾದರ್ ಮುಲ್ಲರ್ ಸಂಸ್ಥೆ ಮತ್ತು ಅವರ ಸಿಬ್ಬಂದಿ ವರ್ಗದವರು ನೂರಾರು ವರ್ಷಗಳಿಂದ ರೋಗ ಬರದ ರೀತಿ ತಡೆಗಟ್ಟಲಿಕ್ಕೆ ಪ್ರಿವೆಂಟಿವ್ ಮೆಷರ್ಗೆ ವಿಶೇಷ ಮಹತ್ವ ಕೊಟ್ಟು ಜನಜಾಗೃತಿ ಮೂಡಿಸಿಕೊಂಡು ರೋಗ ಬರದ ರೀತಿಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿಶೇಷ ಕೊಡುಗೆ ಕೊಟ್ಟಿದ್ದಾರೆ ಆದ ಕಾರಣ ಇಲ್ಲಿ ಒಂದು ಆಸ್ಪತ್ರೆ ಸ್ಥಾಪಿಸುವ ಮೂಲಕ ಅವರ ಎಲ್ಲಾ ಕೆಲಸಗಳ ಸುತ್ತಮುತ್ತ ಎಲ್ಲರಿಗೆ ಜನಜಾಗೃತಿ ಮೂಡಿಸುವ ಮೂಲಕ ಇವತ್ತು ಫಸ್ಟ್ ನಾವು ರೋಗ ನಮಗೆ ಬರದ ರೀತಿಯಲ್ಲಿ ನಾವು ನೋಡಿಕೊಳ್ಳಬೇಕು ಆದರೆ ಬಂದಂತ ಸಂದರ್ಭದಲ್ಲಿ ಉತ್ತಮವಾದ ಚಿಕಿತ್ಸೆ ಜನಸಾಮಾನ್ಯರಿಗೆ ನೆಮ್ಮದಿಯ ಒಂದು ಚಿಕಿತ್ಸೆ ಪಡೆಯ ಹೋಗುವಂತ ವಾತಾವರಣ ನಿರ್ಮಾಣ ಆಗಬೇಕು ಈ ಸಂದರ್ಭ ಸಂಸ್ಥೆಯ ಜಾಗದ ದಾನಿಗಳಾದ ಸಾಲ್ವಡೋರ್ ಮೊಂತಿರೋ ದಂಪತಿಯವರನ್ನ ಸನ್ಮಾನಿಸಲಾಯಿತು ಕಟ್ಟಡ ನಿರ್ಮಾಣದಲ್ಲಿ ಸಹಕರಿಸಿದವರನ್ನ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಗಳೂರು ಉತ್ತರ ಶಾಸಕ ವೈ ಭರತ್ ಶೆಟ್ಟಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾಜಿ ಶಾಸಕ ಜೆಆರ್ ಲೋಪು ಜಿಲ್ಲಾ ಪಂಚಾಯತ್ ಸದಸ್ಯ ಯುಪಿ ಇಬ್ರಾಹಿಂ ಕಂದವರ ಪಂಚಾಯತ್ ಅಧ್ಯಕ್ಷೆ ವಿಜಯಗೋಪಾಲ್ ಸುವರ್ಣ ಸದಸ್ಯೆ ವಿಮಲಾ ಪಿಡಿಒ ರೋಹಿಣಿ ಬಿ ಫಾದರ್ ರಿಚರ್ಡ್ ಕುವೆಲೋ ಫಾದರ್ ಲಿಯೋ ಲೋಬೋ ಡಾ ಫ್ರಾನ್ಸಿಸ್ ಮೊಂತೆರೋ ಫಾದರ್ ಲಿಯೋ ವಿಲಿಯಂ ಲೋಬೋ ಡಾ ರಾಮಕೃಷ್ಣ ಎಫ್ಎಂಸಿಐಯ ನಿರ್ದೇಶಕ ರಿಚರ್ಡ್ ಅಲೋಶಿಯಸ್ ಕುವೆಲೋ ಮತ್ತಿತರರು ಉಪಸ್ಥಿತರಿದ್ದರು ನಿಶಾಂತ್ ಶೆಟ್ಟಿ ಕಿಲಂಜೂರು ವಿ4 ನ್ಯೂಸ್ 247 ಬಜಪೆ